ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ನಿಮಗೆ ಯಾವುದಪ್ಪ ಅಂತಂದರೆ, ಯಾರಿಗೆ ತಾನೇ ಇಷ್ಟ ಇಲ್ಲ ಬದನೆಕಾಯಿ ಎಣ್ಣೆಗಾಯಿ ಅಂತಂದರೆ, ಆ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಈಗ ಏನೇನು ಬೇಕಂತ ನೋಡೋಣವಾ. ಈ ಬದನೆಕಾಯಿ ಇರುತ್ತಲ್ಲ, ಎಳೆಯದು ಚಿಕ್ಕ ಬದನೆಕಾಯಿ ತೊಗೊಳ್ಳಿ. ಯಾವುದು ಆಗುತ್ತೆ, ನೀಲಿ ಕಲರ್ದು, ನೀಲಿ ಬಿಳಿ ಮಿಕ್ಸ್ ಇರೋದು, ಯಾವುದು ಆಗುತ್ತೆ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಕಟ್ ಮಾಡಿಬಿಟ್ಟು ನೀರಲ್ಲಿ ಮುಳುಗಿಸಿ ಇಡಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ. ಯಾಕಪ್ಪ ಅಂತಂದರೆ ಅದ್ರಲ್ಲಿ ಸ್ವಲ್ಪ ಕೈತನ ಇರುತ್ತಲ್ಲ ಅದು ಹೋಗಲಿಕ್ಕೆ. ಈಗ ಒಂದೇ ಒಂದು ನೀರುಳ್ಳಿ ಕಟ್ ಮಾಡಿರೋದು, ಎರಡು ಜ್ಯೂಸಿ ಟೊಮೆಟೊ, ಹುಳಿ ಟೊಮೆಟೊ ಕಟ್ ಮಾಡಿರೋದು, ಹಾಗೆ ಎರಡು ಟೇಬಲ್ ಸ್ಪೂನು ಬೆಲ್ಲ, ಎರಡು ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜ, ಒಂದು ಟೀಸ್ಪೂನು ಬಿಳಿ ಎಳ್ಳು, ಮತ್ತು ಎರಡು ಟೇಬಲ್ ಸ್ಪೂನು ಕೊಬ್ಬರಿ ತುರಿದಿರೋದು, ಹಾಗೆ ಚಿಕ್ಕದೊಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ನೆನೆಸಿರೋದು, ಮತ್ತು ನೀರುಳ್ಳಿ ಎರಡು ಟೇಬಲ್ ಸ್ಪೂನ್. ಹಾಗೆ ನೋಡಿ, ಕೊತ್ತಂಬರಿ ಪೌಡ್ರು, ಧನಿಯಾ ಪೌಡ್ರು ಒಂದು ಟೀಸ್ಪೂನು, ಅರಿಶಿನ ಒಂದು ಚುಟ್ಕಿ ಎರಡು ಚುಟ್ಕಿ, ಹಾಗೆ ಗರಂ ಮಸಾಲ ಪೌಡ್ರು, ಮತ್ತು ಅಚ್ಚ ಖಾರದ ಪುಡಿ ಒಂದೊಂದು ಟೀಸ್ಪೂನ್ ಈಚ್, ಅಂದರೆ ಒಂದೊಂದು ಟೀಸ್ಪೂನು, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ 4-5 ಎಸಳು, ಹಾಗೆ ಸಾಸಿವೆ 1 ಟೀಸ್ಪೂನು, ಬೆಳಗ್ಗೆ ಮೆಣಸಿನ್ಕಾಯಿ 2, ಮತ್ತು ಕರಿಬೇವಿನ ಸೊಪ್ಪು ಒಂದು 10-12 ಒಗ್ಗರಣೆಗೆ. ಹಾಗೆ ನೋಡಿ, 2 ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರಿಬೇಕು. ಹೇಗೆ ಹುರಿಬೇಕು ಪಾ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅಂತಂದರೆ ಅದರದ್ದು ಸಿಪ್ಪೆ ಕೈಯಿಂದ ಮುಟ್ಟಿದ್ರೆ ತೆಗಿಲಿಕ್ಕೆ ಬರಬೇಕು, ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಆವಾಗ ಪರಿಮಳಯುಕ್ತ ಆಗಿಬಿಟ್ಟು ಹುರಿದಿರೋದು ಚೆನ್ನಾಗಿ ಘಮ್ ಅಂತ ಪರಿಮಳ ಬರುತ್ತೆ, ಹಾಗಾಗಬೇಕು. ಈಗ ನೋಡಿ ಆಗಿದೆ. ಈಗ ಅದನ್ನು ತೆಗೆದುಬಿಟ್ಟು ನಾವು ತಣ್ಣಗೆ ಮಾಡಲಿಕ್ಕೆ ಬಿಡೋಣ. ಅದೇ ಪ್ಯಾನ್ಗೆ 1 ಟೀಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಅದು ಚಟಪಟ ಅಂತ ಸಿಡಿಬೇಕು, ಆವಾಗ ಮಾತ್ರ ಅದರದ್ದು ರುಚಿ ಬಿಡೋದು, ಇಲ್ಲದಿದ್ದರೆ ಹಸಿ ಉಳಿದು ಬಿಡುತ್ತೆ. ನೋಡಿ ಈಗ ಸಿಡಿತಾ ಇದೆ, ಅಷ್ಟು ಸಿಡಿಯುವಷ್ಟು ಹುರ್ಕೋಬೇಕು. ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಒಂದು ಟೇಬಲ್ ಸ್ಪೂನು ತುರಿದಿದ್ದಂಥ ಕೊಬ್ಬರಿ, ನಾನು ಅದರದ್ದು ಕಪ್ಪು ಪಾರ್ಟೆಲ್ಲ ತೆಗೆದುಬಿಟ್ಟು ತುರಿದಿದ್ದೀನಿ, ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಮತ್ತು ಗರಿಗರಿಯಾಗಬೇಕು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ, ಮೂರು ವಿಷಯನೂ ತಣ್ಣಗಾಗಬೇಕು. ಈಗ ನೋಡಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದರಲ್ಲಿ ಅದು ಬಿಸಿ ಆದಮೇಲೆ ಅದಕ್ಕೆ ಸಣ್ಣದೊಂದು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, 2 ಟೇಬಲ್ ಸ್ಪೂನ್ ಆಗುತ್ತೆ. ಮತ್ತು ಅದಕ್ಕೆ ಹಾಗೆ 2 ಜ್ಯೂಸಿ ಅಂದರೆ ಹುಳಿ ಟೊಮೆಟೊ ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ 4-5 ಎಸಳು ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಅದರಲ್ಲಿ ಎಣ್ಣೆಲ್ಲೇ ಹುರ್ಕೊಳ್ಳಿ. ಅದು ಎಲ್ಲ ಒಟ್ಟಿಗೆ ಹುರಿದು ಟೊಮೆಟೊ ಸ್ವಲ್ಪ ಮಸಿಯಾಗಿ ಬರಬೇಕು, ಅಷ್ಟಾದರೆ ಸಾಕು. ನೋಡಿ, ಟೊಮೆಟೊ ಮಸಿ ಆಯ್ತು, ಹೌದಾ, ಅಷ್ಟಾದರೆ ಸಾಕು. ಈಗ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಈಗ ನಾವು ಹುರಿದಿರುವಂತಹ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿ, ಹಾಗೆ ಎಳ್ಳು ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿ ಅದೇ ಬೌಲ್ಗೆ, ಹಾಗೆ ಕೊಬ್ಬರಿನೂ ಹಾಕ್ಕೊಳ್ಳಿ. ಅದು ಮೂರನ್ನು ಒಟ್ಟಿಗೆ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಹಾಗೆ ಈಗ ತಾನೇ ನಾವು ಹುರ್ಕೊಂಡಿದ್ದೀವಲ್ಲ ಟೊಮೆಟೊ, ನೀರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅದನ್ನು ಹಾಕ್ಕೊಳ್ಳಿ. ಅದು ತಣ್ಣಗಾಗಿದೆ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಬೆಲ್ಲ, ಮತ್ತು ಲಿಂಬೆಹಣ್ಣು ನೆನೆಸಿದ್ವಲ್ಲ ಸಣ್ಣದು ಲಿಂಬೆಹಣ್ಣಷ್ಟು ಅದು, ಅಥವಾ ನೆಲ್ಲಿಕಾಯಿ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 2-3 ಚಿಟಕಿ, ಹಾಗೆ ಅಚ್ಚ ಖಾರದ ಪುಡಿ 1 ಟೀಸ್ಪೂನು, ಗರಂ ಮಸಾಲ ಪುಡಿ 1 ಟೀಸ್ಪೂನು, ಧನಿಯಾ ಪುಡಿ 1 ಟೀಸ್ಪೂನು, ಮತ್ತು ಗರಂ ಮಸಾಲ ಪೌಡ್ರು 1 ಟೀಸ್ಪೂನು. ನೀರು ಹಾಕ್ದೇ ಫೈನಾಗಿ ರುಬ್ಕೊಡಿ, ಯಾಕಂದರೆ ಟೊಮೆಟೊನಲ್ಲಿ ನೀರಿರುತ್ತಲ್ಲ, ನೀರುಳ್ಳಿ ನೀರಿರುತ್ತಲ್ಲ, ಅದರಿಂದ ಗೊತ್ತಾಗುತ್ತೆ. ನೋಡಿ ಈಗ ಗ್ರೈಂಡ್ ಮಾಡಿರುವಂಥ ಮಸಾಲೆ ತೋರಿಸ್ತಾ ಇದ್ದೀನಿ. ಇದು ಮಸಾಲೆನಲ್ಲಿ ಸಾಧಾರಣ 1/3 ಪಾರ್ಟ್, 1/3 ಪಾರ್ಟ್ನ ಒಂದು 2-3 ಟೀಸ್ಪೂನ್ ಅಷ್ಟು ಅಂದರೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ನಮ್ಮದು ಮಿಕ್ಸ್ ಇದೆಯಲ್ಲ, ಕಡಲೆಕಾಯಿ ಬೀಜ ಮತ್ತು ಎಳ್ಳು ಮತ್ತು ಬೆಳ್ಳುಳ್ಳಿ, ಅದು ಅದರದ್ದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಉಳಿದಿದ್ದು ನಾವು ಇಟ್ಟರೆ ನಾವು ಯಾವಾಗ ಬೇಕಾದರೂ
ಎಣ್ಗಾಯಿ ಮಾಡ್ಕೋಬೇಕಾದ್ರೆ ಉಪಯೋಗಿಸ್ಬೋದು, ಯಾಕಂದರೆ ಅದು ಹುರಿದಿದ್ದೀವಲ್ಲ ಹಾಳಾಗೋದಿಲ್ಲ. ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಸ್ಟಫಿಂಗಿಗೆ ನಾವು ಮಾಡುವಂತಹ ಮಿಕ್ಸು, ಸ್ಟಫಿಂಗ್ ಮಾಡ್ತೀವಲ್ಲ ಇದಕ್ಕೆ ಬದನೆಕಾಯಿಗೆ, ಅದನ್ನು ಅದರಲ್ಲಿ ಇದನ್ನೇ ತುಂಬಿಸೋದು. ಉಳಿದಿದ್ದನ್ನು ನಾವು ಪ್ಯಾನ್ಗೆ ಹಾಕ್ಕೋಬೋದು, ಮಸಾಲೆ ಇದರಲ್ಲಿ ಒಗ್ಗರಣೆಯಲ್ಲಿ. ಈಗ ನೋಡಿ ಅದು ಕಟ್ ಮಾಡಿರೋದು ತೋರಿಸಿದ್ದೀನಲ್ಲ, ಆವಾಗಲೇ ಪ್ಲಸ್ ಮಾರ್ಕ್ ಮಾಡಿ ಕಟ್ ಮಾಡಬೇಕು, ಕೆಳಗೆ ತನಕ ಹೋಗಬಾರ್ದು, ಕಟ್ ಆಗಬಾರ್ದು ಹಾಗೆ. ಇವಾಗ ಅದರಲ್ಲಿ ಮಸಾಲೆ ತುಂಬ್ಕೊಳ್ಳಿ, ಚೆನ್ನಾಗಿ ಟೈಟಾಗಿ ತುಂಬಿಸಿ, ಆವಾಗ ಅದು ಓಪನ್ ಆಗೋದಿಲ್ಲ ಚೆನ್ನಾಗಿ. ಮತ್ತು ಅಂಗೈಯಲ್ಲಿ ಇಟ್ಬಿಟ್ಟು ಹೀಗೆ ರೋಲ್ ಮಾಡಿದ್ರೆ ಗಟ್ಟಿಯಾಗಿ ಉಳಿಯುತ್ತೆ ಮಸಾಲೆ ಅದರಲ್ಲೇ. ಇವಾಗ ನೋಡಿ 6 ಯೂಸ್ ಮಾಡಿದ್ದೀನಿ ನಾನು ಬದನೆಕಾಯಿನ, ಅದಕ್ಕೆ ಅಷ್ಟು ಮಸಾಲೆ ಕರೆಕ್ಟಾಗತ್ತೆ ನಾನು ಹೇಳಿರೋದು. ಈಗ ಪ್ಯಾನಿಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ತಕ್ಷಣ 1 ಟೀಸ್ಪೂನು ಸಾಸಿವೆ ಕಾಳು, ಅದು ಸಿಡಿದ ಮೇಲೆ ಅದಕ್ಕೆ 2 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡು, ಇವಾಗ ನಾವು ತುಂಬಿಸಿದೀವಲ್ಲ ಬದನೆಕಾಯಿ ಮಸಾಲೆ ತುಂಬಿಸಿರೋದು ಎಲ್ಲ ಅದರಲ್ಲಿ ಇಡಿ. ಇಟ್ಬಿಟ್ಟು ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷದ ತನಕ. ಈಗ 1 ನಿಮಿಷ ಆದಮೇಲೆ ಚೆಕ್ ಮಾಡಿ ಮತ್ತೆ ಅದನ್ನು ತಿರುಗಿಸಿ ಹಾಕಿ, ಯಾಕಂದರೆ ಒಂದು ಕಡೆ ಕಲರ್ ಚೇಂಜ್ ಆಗಿರುತ್ತೆ, ನಾವು 2-3 ದಿಕ್ಕಲ್ಲಿ ಚೇಂಜ್ ಆಗಬೇಕಲ್ಲ, 2-3 ಸತಿ ಈ ಥರ ಮಾಡಬೇಕಾಗತ್ತೆ ನಾವು. ನೋಡಿ ಒಂದು ಕಡೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ. ಈಗ ಚೆಕ್ ಮಾಡಿ ಮತ್ತೆ ಒಂದು ಸತಿ ಕಲರ್ ಚೇಂಜ್ ಆಗಿದೆ ರಿವರ್ಸ್ ಹಾಕಿ, ಇನ್ನೊಂದು ಸೈಡ್ಗೆ ಒಂಥರ ಕುಕ್ ಆಗಬೇಕಲ್ಲ, ಮೇಲ್ಗಡೆ ಸೈಡು ರೈಟ್ ಸೈಡು ಲೆಫ್ಟ್ ಸೈಡು ಅಂತಂದ್ಬಿಟ್ಟು 2-3 ಸತಿ ಮಾಡಬೇಕಾಗತ್ತೆ. ಈಗ ಮಸಾಲೆ ಹಾಕ್ಕೊಳ್ಳಿ, ನಾವು ತುಂಬಿಸಿದ್ವಲ್ಲ ಅದರದ್ದು ಉಳಿದಿದ್ದ ಮಸಾಲೆ ಹಾಕಿದ್ದೀನಿ, ಮತ್ತು ಈಗ ರುಬ್ಬಿದ ಮಸಾಲೆ ಹಾಕ್ಕೊಳ್ಳಿ. ಹೀಗೆ ಕೈ ಆಡಿಸ್ಕೊಳ್ಳಿ ಒಂದು ಸತಿ, ಅಂದರೆ ಮಸಾಲೆ ಎಲ್ಲ ಬದನೆಕಾಯಿಗೆಲ್ಲ ಚೆನ್ನಾಗಿ ತಾ ಆಗಲಿ, ಅದು ಅದರಲ್ಲಿ ಮುಳುಗಲಿ ಒಂಥರ, ಮತ್ತು ಆ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಹುರಿದು ಬರಲಿ, ಆ ಥರ ಒಳ್ಳೆ ಮಿಕ್ಸ್ ಕೊಡಿ. ಈಗ ಹೀಗೆ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಕೆಲವುದರಲ್ಲಿ ತುಂಬದೆ ಅಂದರೆ ತಾಗದೇ ಇರೋ ಕಡೆ ತಾಗತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ, ಮತ್ತು ಒಂದು ಸತಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮ್ನಲ್ಲಿ, ಅದು ಮಸಾಲೆ ಎಲ್ಲ ಬೆಂದು ಬರಬೇಕಲ್ಲ ಇವಾಗ ಅದಕ್ಕೋಸ್ಕರ. ಈಗ ಓಪನ್ ಮಾಡಿ ನೋಡಿ, ಆಹಾ ಎಣ್ಣೆ ಬಿಟ್ಟಿದೆ, ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿದೆ, ಗಮ್ಮಂತ ಪರಿಮಳ ನೋಡಿ. ಕುಕ್ ಆಗಿದೆ, ಎಣ್ಗಾಯಿ ರೆಡಿ ಆಗ್ತಾ ಇದೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ, ಕಾಣ್ತಾ ಇದೆ ಅಲ್ವಾ ಎಣ್ಣೆ ಬಿಟ್ಟಿರೋ ಸೈಡ್ನಲ್ಲಿ. ಇವಾಗ ಎಷ್ಟು ಒಳ್ಳೆಯ ಆಹಾ ಪರಿಮಳಯುಕ್ತ ಎಣ್ಣೆ ಕಾಯಿ ರೆಡಿ ಆಯಿತು, ಎಣ್ಣೆ ಎಲ್ಲ ರಿಲೀಸ್ ಆಯಿತು. ಇದನ್ನು ಜೋಳದ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಹೇಗೆ ಬೇಕಾದರೆ ನಿಮಗೆ ಮನಸ್ಸು ಬಂದಾಗ ಎಂಜಾಯ್ ಮಾಡ್ಬೋದು. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಬದನೆಕಾಯಿ ಎಣ್ಣೆಕಾಯನ್ನ ಎಂಜಾಯ್ ಮಾಡಿ ಅಂತ ಹೇಳೋದಲ್ಲ, ನಿಮಗೆ ಸಿಗಲ್ಲ, ಬಟ್ ವಿಡಿಯೋನ ಎಂಜಾಯ್ ಮಾಡಿ ನೋಡಿಬಿಟ್ಟು, ಮತ್ತು ಮಾಡಿಬಿಟ್ಟು ನನಗೆ ಹೇಗಾಗಿದೆ ಅಂತಂದ್ಬಿಟ್ಟು ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.